ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮ ಅವ್ರ ಹತ್ರ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮಾತಾಡ್ಸೋಣ ಅಂತ ಕೂರಿಸ್ಕೊಂಡಿದ್ದೀನಿ. ರಮೇಶ್ ಅವರೇ, ಈಗ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಒಂದು ದೇವ್ರ ಮನೆ ಕಟ್ಟೋ ಅಭ್ಯಾಸ ಎಲ್ಲರಿಗೂ ಇರುತ್ತೆ. ಹೌದು ಸರ್. ಯಾವುದೇ ಧರ್ಮ ಹೋದರೂ ಅವ್ರಿಗೆ ಬೇಕಾಗಿರೋ ಒಂದು ದೈವದ್ದೊಂದು ಪೂಜೆ ರೂಮ್ ಕೊಠಡಿ ಸೊ ಎಲ್ಲರ ಮನೇಲಿ ಇರುತ್ತೆ. ಕೆಲವೊಂದು ಕಡೆ ಇಲ್ಲ ಬಾಡಿಗೆ ಮನೆ ಅಂದರೂ ಒಂದು ವುಡ್ಡಲ್ಲಾದ್ರೂ ಒಂದು ಚಿಕ್ಕದಾಗಿ ಪೂಜೆ ರೂಮ್ ಥರ ಒಂದು ಪೂಜೆ ಮಾಡೋದಕ್ಕೊಂದು ಸ್ಥಳ ಸೊ ಮಾಡ್ಕೋತಾರೆ. ಸೊ ಇವುಗಳಲ್ಲಿ ಕೆಲವೊಂದು ವಿಚಾರಗಳನ್ನ ನೀವು ನಮ್ಮ ಗಮನಕ್ಕೆ ಎತ್ಕೊಂಬಂದ್ರಿ, ಅದನ್ನು ನಾನು ಡೈರೆಕ್ಟಾಗಿ ನಮ್ಮ ವೀಕ್ಷಕರ ಮುಂದೆ ಮಾತಾಡಿಸ್ತೀನಿ. ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಡಬೇಕು, ಯಾವೆಲ್ಲ ವಸ್ತುಗಳನ್ನ ಅಲ್ಲಿ ಇಡಬಾರ್ದು ಅನ್ನೋ ವಿಚಾರ ನೀವು ಹೇಳ್ತಿದ್ರಿ. ಕೆಲವೊಂದು ವುಡ್ಡು ಕೂಡ ಇಂಥ ವುಡ್ಡಲ್ಲಿ ಆಗಿರಬಾರ್ದು ಆ ಪೂಜೆ ಬಾಕ್ಸ್. ಹೌದು ಸರ್. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸಿ, ಯಾವ ವಸ್ತುಗಳು ಇರಬೇಕು, ಯಾವ ಇರಬಾರ್ದು ದೇವ್ರ ಮನೆಯಲ್ಲಿ. ಆಯಿತು ಸರ್. ನೋಡಿ, ಮೊದಲನೇದಾಗಿ ಯಾವುದೇ ದೇವ್ರ ಮನೆ ಕಟ್ಟಬೇಕಾದ್ರೆ ರೋಸ್ ವುಡ್ ನಿಷಿದ್ಧ. ರೋಸ್ ದೇವ್ರ ಮನೆಯಲ್ಲಿ ರೋಸ್ ವುಡ್ ಯೂಸ್ ಮಾಡಬಾರ್ದು. ಒನ್ನೆ ಟೀಕ್ ವುಡ್, ಬೇವಿನ ಮರ, ಹಲಸಿನ ಮರ ಇವು ತುಂಬ ಒಳ್ಳೆಯದು ದೇವ್ರ ಮನೆಗೆ. ಅದು ಇದು ಬಿಟ್ಟು ಬೇರೆ ಯಾವುದೇ ಮರನೂ ಹಾಕ್ಬೋದು, ಬಟ್ ರೋಸ್ ವುಡ್ ತುಂಬ ನಿಷಿದ್ಧ. ರೋಸ್ ವುಡ್ಡಲ್ಲಿ ಬಳಸಲೇಬಾರ್ದು ದೇವ್ರ ಮನೆಗೆ, ತುಂಬ ನೆಗೆಟಿವ್ಸ್ ಕೊಡುತ್ತೆ ಅಂಥವ್ರ ಮನೇಲಿ ತುಂಬ ತೊಂದರೆ ಆಗುತ್ತೆ, ತುಂಬ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ನಮ್ಮ ಜೀವನದಲ್ಲಿ ಯಶಸ್ಸಾಗು ಪೂಜಾ ಮಂದಿರ ಯಾವ ಥರ ಇರಬೇಕು ಅಂತಂದರೆ, ಮನೆಯಲ್ಲಿ ಅತಿ ಹೆಚ್ಚು ಆಡಂಬರದ ದೇವ್ರ ಮನೆ ತುಂಬ ಒಳ್ಳೆಯದಲ್ಲ. ತುಂಬ ನಾವು ತುಂಬ ರಿಚ್ ಆಗಿರೋರು ತುಂಬ ಆಡಂಬರವಾಗಿ ಕಟ್ಕೊಂಡಿರ್ತಾರೆ. ಒಂದೊಂದು ವಿಗ್ರಹ ಬಂದು 3 ಅಡಿ 4 ಅಡಿ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ, 2 ಅಡಿ ಮೇಲೆ ಇಟ್ಟಿರ್ತಾರೆ. ಅದು ತುಂಬ ಒಳ್ಳೆಯದಲ್ಲ. ದೊಡ್ಡ ದೊಡ್ಡ ವಿಗ್ರಹಗಳು ತುಂಬ ಅದು ಮನೆಯಲ್ಲಿದ್ದರೆ ನೆಗೆಟಿವ್ಸೇ ಬರುತ್ತೆ. ತುಂಬ ಆಡಂಬರದ ವಿಗ್ರಹದ ಆಡಂಬರದ ದೇವ್ರ ಮನೆ ತುಂಬ ಒಳ್ಳೆಯದಲ್ಲ ಸರ್, ತುಂಬ ಪ್ರಾಬ್ಲಮ್ ಕೊಡುತ್ತೆ. ಅದರಿಂದ ಏನೇ ಇದ್ರೂ ಮಿನಿಮಮ್ಮು 3 ವಿಗ್ರಹ ಈ ರೀತಿ ಎಲ್ಲ ಇಡಬಾರ್ದು. ಆಮೇಲೆ ಕಪ್ಪು ಶಿಲೆ ವಿಗ್ರಹಗಳೆಲ್ಲ ಇಡಬಾರ್ದು ಸರ್ ಮನೆಗಳಲ್ಲಿ, ತುಂಬ ಕೆಟ್ಟದ್ದಾಗುತ್ತೆ, ತುಂಬ ದಾರಿದ್ರೂ ಬರುತ್ತೆ, ಸಂಪೂರ್ಣ ನಾಶ ಆಗ್ಬಿಡುತ್ತೆ ಅಂಥವ್ರ ಮನೆ. ಕಪ್ಪು ವಿಗ್ರಹಗಳು, ಕಪ್ಪು ಶಿಲೆಯಲ್ಲಿರೋ ದೇವರ ವಿಗ್ರಹಗಳನ್ನ ತೊಗೊಬಂದು ಕೆಲವರು ಮನೆಯಲ್ಲೇ ಪೂಜೆ ಮಾಡಿಬಿಡೋಣ ಅಂತ ಇರ್ತಾರೆ, ಆ ಮನೆ ಸಂಪೂರ್ಣ ನಾಶ ಆಗ್ಬಿಡುತ್ತೆ. ಕಾಲಕ್ರಮೇಣ ಆಗುತ್ತೆ, ಒಟ್ಟಿಗೆ ಒಂದೇ ಸತಿ ಆಗೋದಿಲ್ಲ, ಅದಕ್ಕೆ ಟೈಮ್ ತೊಗೊಳುತ್ತೆ. ಪ್ರತಿಯೊಂದು ಏನೇ ನಮಗೆ ಒಳ್ಳೇದಾಗಬೇಕಾದ್ರೂ ಬೇಗ ಒಳ್ಳೇದಾಗುತ್ತೆ, ಕೆಟ್ಟದ್ದಾಗಬೇಕಾದ್ರೆ ಅದು ನಿಧಾನಕ್ಕೆ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಗೊತ್ತಾಗಲ್ಲ. ಒಂದು ಮನುಷ್ಯನಿಗೆ ಬೇಸಿಕ್ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂತಂದರೆ, ಅದು ಆ ಕೆಟ್ಟದ್ದು ಅನ್ನೋದು ಮನುಷ್ಯನ ಕೆಳಗಡೆ ಹಾಕಿ ತುಳಿದ್ಬಿಟ್ಟಿರುತ್ತೆ. ಅವ್ರ ಮೇಲೆ ಎದ್ದೋಳಕ್ಕೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿರಲ್ಲ, ಒಳ್ಳೆ ಗುರಿ ಇದ್ರೂ ಒಳ್ಳೆ ಗುರು ಸಿಕ್ಕಿರಲ್ಲ ಅಂಥವ್ರಿಗೆ. ಅವರು ಅವ್ರ ಜೀವನದಲ್ಲಿ ಅದನ್ನು ಎಚ್ಚೆತ್ಕೊಳ್ಳೋಕ್ಕೆ ಜೀವನ ಅರ್ಧ ಜೀವನನೇ ಮುಗ್ದೋಗ್ಬಿಟ್ಟಿರುತ್ತೆ. ತುಂಬ ವೀಕ್ಷಕರಿಗೆ ಇದು ನಾನು ಸೂಚನೆ ಕೊಡ್ತಾ ಇದ್ದೀನಿ. ಅವ್ರ ಜೀವನ ಹಾಕಿ ತುಳಿದ್ಬಿಟ್ಟಿರುತ್ತೆ. ಏನೇ ಬಿಸ್ನೆಸ್ ಮಾಡಲಿ ಅವ್ರ ಮೇಲೆ ಎದ್ದೊಳಕ್ಕಾಗಲ್ಲ. ಆ ಬೇಸಿಕ್ ಪ್ರಾಬ್ಲಮಿಂದ ಹೊರಗೆ ಬರಬೇಕಾದ್ರೆ ಅವರು ಯೂಸ್ ಮಾಡ್ತಾ ಇರೋ ಮೊಬೈಲ್ ನಂಬರು, ವೆಹಿಕಲ್ ನಂಬರು, ಗಾಡಿ ನಂಬರುಗಳನ್ನ ಚೆಕ್ ಮಾಡಿಸ್ಕೋಬೇಕು. ಅವುಗಳಿಂದನೇ 99% ಬರುತ್ತೆ. ನಮ್ಮನ್ನು ಆಳ್ತಾ ಇರೋದೇ 9 ನವಗ್ರಹಗಳು ಸರ್. ನಾನು ನವಗ್ರಹಗಳನ್ನ ನಂಬರಲ್ಲಿ ಹೋಲಿಸ್ತೀನಿ, ಎಲ್ಲ ಒಂದೇ. ಸೂರ್ಯ ಅಂದರೆ 1, ಚಂದ್ರ ಅಂದರೆ 2 ಅಂತಾರಲ್ವಾ, ಅದೇ ಥರನೇ ಒಂದು ನಂಬರ್ಗೆ ಒಂದು ನಂಬರ್ ಆಗೋದಿಲ್ಲ. ಅದರಿಂದ ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹ ಆಗೋದಿಲ್ಲ. ಈಗ ನೋಡಿ, ಕೇತು ಮತ್ತು ಶನಿ ಒಟ್ಟಿಗೆ ಇರಬಾರ್ದು ಒಂದೇ ಗ್ರಹದಲ್ಲಿ, ಕುಜ ಮತ್ತು ಕೇತು ಒಟ್ಟಿಗೆ ಇರಬಾರ್ದು. ಇದರಿಂದ ಯಾರು ಕುಂಡಲಿಲಿ, ಯಾವುದೇ ಕುಂಡಲಿಲಿ, ಯಾವುದೇ ಒಂದೇ ಮನೇಲಿ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದರೆ ಅದು ಎಷ್ಟನೇ ಮನೆ ಇದೆ ಅಷ್ಟನೇ ಮನೆಗೆ ಆ ಕರೆಕ್ಟಾಗಿ ಅವ್ರಿಗೆ ಕ್ಯಾನ್ಸರ್ ಫಿಕ್ಸ್ ಆಗಿ ಬಂದಿರುತ್ತೆ. ಅವ್ರ ಕುಟುಂಬದಲ್ಲಿ ಕ್ಯಾನ್ಸರ್ 100%. ಲಗ್ನದಲ್ಲಿದ್ದರೆ, ಜಾತಕದಲ್ಲಿ ಲಗ್ನದಲ್ಲೇ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದರೆ ಯಾರು ಲಗ್ನದಲ್ಲಿದೆಯೋ ಅವ್ರಿಗೆ ಕ್ಯಾನ್ಸರ್ 100% ಬರುತ್ತೆ. ಎರಡನೇ ಮನೇಲಿದ್ದರೆ ಅಕ್ಕ ತಂಗಿರು ಮನೆ ಕುಟುಂಬದವ್ರಿಗೆ ಬರುತ್ತೆ. ಮೂರನೇ ಮನೇಲಿದ್ದರೆ ಫ್ರೆಂಡ್ಶಿಪ್ಪು. ನಾಲ್ಕನೇ ಮನೇಲಿದ್ದರೆ ತಾಯಿ ಸಹೋದರ ಸಂಬಂಧಿಗಳು, ದೊಡ್ಡಮ್ಮ ಚಿಕ್ಕಮ್ಮಂದ್ರಿಗೆ. ಐದನೇ ಮನೇಲಿದ್ದರೆ ಇವ್ರಿಗೆ ಹುಟ್ಟೋ ಮಕ್ಳಿಗೆ ಬರುತ್ತೆ. ಆರನೇ ಮನೇಲಿದ್ದರೆ ಅವ್ರ ಶತ್ರುಗಳಿಗೆ ಬರುತ್ತೆ. ಏಳನೇ ಮನೇಲಿದ್ದರೆ ಎಂಟಿಗೆ ಬರುತ್ತೆ, ಎಂಟಿ ಸಂಬಂಧಿಕರಿಗೆ ಬರುತ್ತೆ. ಎಂಟನೇ ಮನೇಲಿದ್ದರು ಕುಟುಂಬದವ್ರಿಗೆ ಬರುತ್ತೆ. ಒಂಬತ್ತನೇ ಮನೇಲಿದ್ದರೆ ತಂದೆಗೆ ಬರುತ್ತೆ, ಇಲ್ಲ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು. ಹತ್ತನೇ ಮನೆ ಇದ್ದರೆ ಅವ್ರ ಫ್ಯಾಮಿಲಿ, ಟೋಟಲ್ ಫ್ಯಾಮಿಲಿಲಿ 3 ಕ್ಯಾನ್ಸರ್ ಪೇಷೆಂಟ್ಗಳು ಇರ್ತಾರೆ. 11ನೇ ಮನೇಲಿದ್ದರೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿಗೆ ಬರುತ್ತೆ. 12ನೇ ಮನೇಲಿದ್ದರೂ ಇವ್ರಿಗೆ ಮತ್ತೆ ಇವ್ರಿಗೆ ಅಟ್ಯಾಕ್ ಆಗುತ್ತೆ. ಅದು ಆ ಥರ ಶನಿ ಕೇತು ಒಟ್ಟಿಗೆ ಇರಬಾರ್ದು, ತುಂಬ ತೊಂದರೆ ಕೊಡುತ್ತೆ. ಮತ್ತು ಕುಜ ಮತ್ತು ಶನಿ ಒಟ್ಟಿಗೆ ಇರಬಾರ್ದು, ಅಂಥವ್ರನ್ನ ಮದುವೆನೇ ಆಗಬಾರ್ದು ಅಂತ ನಾವು ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಂಡಿರೋ ಜ್ಞಾನ. ಯಾಕೆ ಅಂತಂದರೆ ಶನಿ ಮತ್ತು ಕುಜ ಒಟ್ಟಿಗೆ ಇದ್ದರೆ ಡೈವರ್ಸ್ ಪ್ರಾಬ್ಲಮ್ 100% ಬರುತ್ತೆ. ಹೆಣ್ಮಕ್ಳಿಗಂತೂ ತುಂಬ ತೊಂದರೆ ಕೊಡುತ್ತೆ ಅದು. ಯಾಕಂದರೆ ನಾವು ನವಗ್ರಹಗಳೇ ನಮ್ಮನ್ನು ಆಳ್ತಾ ಇರೋದು. ಪ್ರತಿಯೊಂದು ಮನುಷ್ಯನಿಗೆ ಅವ್ರ ಹತ್ರ 1 ಕೋಟಿ ದುಡ್ಡಿರೋದಕ್ಕೂ 1 ರೂಪಾಯಿ ದುಡ್ಡು ಇಲ್ದಿರೋಕ್ಕೂ ನವಗ್ರಹಗಳೇ ಕಾರಣ. ಎಲ್ಲ ಮನುಷ್ಯ ಇಡೀ ಸಕಲ ಜೀವರಾಶಿಗಳನ್ನ ಎಲ್ಲ ಆಳ್ತಾ ಇರೋದೇ 9 ನವಗ್ರಹಗಳು ಈ ಭೂಮಿ ಮೇಲೆ. ನಾವು ಅವುಗಳನ್ನ ಎಷ್ಟು ಚೆನ್ನಾಗಿ ಪರಿಹಾರ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮನ್ನು ನಾವು ಇಟ್ಟಿರ್ತವೆ. ಕೋಟಿ ಕೋಟಿ ದುಡ್ಡಿರಬೇಕಾದ್ರೂ ನವಗ್ರಹಗಳ ಕಾರಣ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ನಿಲ್ಲೋದಕ್ಕೂ ನವಗ್ರಹಗಳ ಕಾರಣ.
ಅದರಿಂದ ದೇವ್ರ ಇದ್ದಾನೆ ಇಲ್ಲ ಅಂತಿಲ್ಲ, ದೇವ್ರ ಪೂಜೆ ಪುನಸ್ಕಾರಗಳು ಬೇರೆ, ಇವುಗಳದ್ದು ಪರಿಹಾರಗಳೇ ಬೇರೆ. ಅದರಿಂದ ಎಲ್ಲ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ನೋಡಿ ಸರ್, ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ಕಪ್ಪು ಶಿಲೆ ಇರಬಾರ್ದು ಸರ್, ತುಂಬ ಮನೇನ ಗುಡಿಸ್ಬಿಡುತ್ತೆ, ತುಂಬ ಸಂಪೂರ್ಣ ನಾಶ ಆಗ್ಬಿಡ್ತಾರೆ. ಏನೇ ಇದ್ರೂ ಈಗ ನೋಡಿ, ಕೆಲವು ಮನೆಯಲ್ಲಿ ಒಂದಡಿ ಒಂದೂವರೆ ಅಡಿ ಗಣೇಶ ಬೆಳ್ಳಿ ವಿಗ್ರಹಗಳು, ಗಣೇಶ ಚಾಮುಂಡಿ ಮತ್ತು ಅಂಥವ್ರ ಮನೆಗಳಲ್ಲಿ ಅಶಾಂತಿ ಹೆಚ್ಚಾಗಿರುತ್ತೆ. ಒಂದೂವರೆ ಅಡಿ ಇಟ್ಟರೂ ಅಶಾಂತಿನೇ. ಓಕೆ, ದೇವ್ರ ಮನೆಯಲ್ಲಿ ಕೆಲವೊಂದು ಈ ಡಿಸೈನ್ಗೋಸ್ಕರ, ಇಲ್ಲಾಂದರೆ ಮನೆಯಲ್ಲಿ ಶೋಭೆ ತರುವಂಥ ಈ ಕಾರ್ನರ್ಗಳಲ್ಲಿ ಸ್ವಲ್ಪ ಶೋಕ್ಕೋಸ್ಕರ ಇಟ್ಟಿರ್ತಾರೆ, ಅದು ಓಕೆ. ಬಟ್ ದೇವ್ರ ಮನೆ ಒಳಗಡೆ ಈ ಥರ ಒಂದೂವರೆ ಅಡಿ ಒಂದಡಿ ವಿಗ್ರಹಗಳೆಲ್ಲ ಇಟ್ಟರೂ ಆ ಮನೆಯಲ್ಲಿ ಅಶಾಂತಿ ಕಾಡ್ತಾ ಇರುತ್ತೆ, ಅದು ತುಂಬ ತೊಂದರೆ ಕೊಡುತ್ತೆ. ಕಪ್ಪು ಶಿಲೆಗಳು ಯಾವುದು ಇರಬಾರ್ದು, ಸಂಪೂರ್ಣ ಇದು ತೊಂದರೆ ಬರುತ್ತೆ. ಮತ್ತು ಅಂದರೆ ನಿಷಿದ್ಧ ಅವ್ರಿಗೆ ಈ ಅಶಾಂತಿ, ತುಂಬ ಕಾಯಿಲೆಗಳು ಬರೋದು ಶತಸಿದ್ಧವಾಗಿ ಬರುತ್ತೆ. ರೋಸ್ ವುಡ್ ಮಂಟಪ ವಾಸ್ತು ಪ್ರಕಾರ ನಿಷಿದ್ಧ, ಯಾವುದೇ ಕಾರಣಕ್ಕೂ ರೋಸ್ ವುಡ್ನ ಮನೇಲಿ ಬಳಸಬಾರ್ದು. ದೇವ್ರ ಮನೆಗೆ, ದೇವ್ರ ಮನೆ ಬಾಗಿಲಾಗಲಿ ಒಳಗಡೆ ಡಿಸೈನ್ ಆಗಲಿ, ಬಟ್ ಬೇರೆ ಕಡೆ ಎಲ್ಲಿ ಬೇಕಾದರೂ ಬಳಸ್ಬೋದು ರೋಸ್ ವುಡ್ನ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಂದ ಆಸದ ಮಂಟಪ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಇದರಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳು ಇರೋದ್ರಿಂದ ಮನೆಯಲ್ಲಿ ದೊಡ್ಡವರು ಮತ್ತು ಮಕ್ಕಳು ವಿಚಿತ್ರವಾದ ಕಾಯಿಲೆಗಳು ಬರುತ್ತೆ. ಮತ್ತು ದೇವ್ರ ಮನೆಯಲ್ಲಿ ಮೂರು ಮೆಟ್ಲಿದ್ರೆ ಸಾಧಾರಣವಾಗಿ ತುಂಬ ಒಳ್ಳೆಯದು. ದೇವ್ರ ಮನೆ ಮೂರು ಮೆಟ್ಲು ಇಟ್ಟಿದೆ, ತುಂಬ ಜನ ಮೂರು ಮೆಟ್ಲಿದ್ರೆ ತುಂಬ ಒಳ್ಳೆಯದು. 12-18 ವರ್ಷದಲ್ಲಿ ಅದು 12-18 ಇದ್ರೂ ಒಳ್ಳೆಯದಾಗುತ್ತೆ ಕೆಲವ್ರಿಗೆ. 3 ಅಥವಾ 18 ಅಂದರೆ ಈಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿದು 18 ಅಂಥದ್ದೆಲ್ಲನೂ ಇದಾಗುತ್ತೆ. ಮತ್ತು ದೇವ್ರ ಮನೆಯಲ್ಲಿ ಪಿರಮಿಡ್ಡು ಗೋಪುರಗಳು ಇವೆಲ್ಲ ಇಡಬಾರ್ದು, ದೇವ್ರ ಮನೇಲಿ ಇಡಬಾರ್ದು. ಮನೆಯಿಂದ ಮನೆ ಒಳಗಡೆನೆ ಒಂದು ಈಶಾನ್ಯ ಮೂಲೆ ಅಥವಾ ನಾರ್ತ್ ಈಸ್ಟು ಇಲ್ಲಾಂದರೆ ವಾಯು ಮೂಲೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ಕೆಲವೊಂದು ಪಿರಮಿಡ್ಗಳು, ಕೆಲವೊಂದು ವಾಸ್ತುಕಲ್ಲುಗಳೆಲ್ಲ ಹೇಳ್ತಾರೆ, ಅದು ದೇವ್ರ ಮನೆಯಲ್ಲೆಲ್ಲ ಇಡಬಾರ್ದು. ದೇವ್ರ ಮನೆಯಲ್ಲಿ ಯಾವುದೇ ವಿಗ್ರಹ ಇದ್ದರೂ ಮಿನಿಮಮ್ 4 ಇಂಚ್ ಇರಬೇಕು. ನಾ ಇದು ನಮ್ಮ ಬೆರಳು 3 ಇಂಚ್ ಬರುತ್ತೆ, 4 ಇಂಚ್ ಮಿನಿಮಮ್ 4 ಇಂಚ್ ಒಳಗಡೆನೇ ಇರಬೇಕು. ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡಿದ್ರು 4 ಇಂಚ್ ಒಳಗಡೆ ಇರಬೇಕು. ಮತ್ತು ಯಾವಾಗಲೇ ಪೂಜೆ ಮಾಡಬೇಕಾದ್ರೆ ಅವುಗಳಿಗೆ ಪ್ರತಿ ಬಾರಿನೂ ಅಭಿಷೇಕ ಮಾಡಬೇಕು. ಹಾಲು, ತುಪ್ಪ, ಮೊಸರು, ನೀರು, ಸಕ್ಕರೆ, ಬಾಳೆಹಣ್ಣು ಇವುಗಳನ್ನೆಲ್ಲ ಕಟ್ ಮಾಡಿ ದೇವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಅವ್ರ ಪದ್ಧತಿ ಯಾವ ಥರ ಇದೆ ಆ ಥರ ಪೂಜೆ ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ, ತುಂಬ ಸಕ್ಸಸ್ ಕಾಣ್ತಾರೆ. ಮತ್ತು ತುಂಬ ವೀಕ್ಷಕರಿಗೆ ನಾನು ಏನೇ ಹೇಳ್ತೀನಿ ಅಂತಂದರೆ, ನಾವು ಯಾವುದೇ ವಿಗ್ರಹ ತಗೊಂಬಂದ್ರೆ ಭಿನ್ನ ಆಗಿರಬಾರ್ದು. ತುಂಬ ಜನಕ್ಕೆ ಗೊತ್ತೇ ಆಗಲ್ಲ, ಪ್ರತಿ ಒಂದು ಸಣ್ಣ ವಿಗ್ರಹದಲ್ಲೂ ನಾವು ಒಂದು ಉಗುರು ಕೂಡ ಚೆಕ್ ಮಾಡಬೇಕು ಸರ್. ಅದರಲ್ಲಿ ವಿಗ್ರಹನ 100 ಸತಿ ತಿರುಗಿಸಿ ತಿರುಗಿಸಿ ಪ್ರತಿ ಒಂದು ಪಾಯಿಂಟ್ನು ಚೆಕ್ ಮಾಡಿ ತೊಗೊಂಬರ್ಬೇಕು. ಯಾಕಂದರೆ ಆ ವಿಗ್ರಹಗಳು ತಯಾರಿಕೆ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಬೀಳಿಸ್ಬಿಡ್ತಾರೆ. ಈಗ ನೋಡಿ, ಈ ಸಣ್ಣ ಸಣ್ಣ ನಾನು ಹೇಳಿದೆ 4 ಇಂಚ್ ವಿಗ್ರಹ, ಅದೇನಾಗುತ್ತೆ ಅಂದರೆ ಈಗ ದೇವ್ರದ್ದು ಆಶೀರ್ವಾದ ಕೊಡೋ ಥರ ಇರುತ್ತೆ, ಒಂದು ಏನೋ ಒಂದು ಇರುತ್ತೆ, ಕೆಳಗಡೆ ಬಿದ್ದಿದ ತಕ್ಷಣ ನೆಕ್ಕಾಗ್ಬಿಡುತ್ತೆ, ಅದು ಒಂದು ಮೂಲೆ ಎಲ್ಲ ಕಟ್ಟಾಗಿರುತ್ತೆ, ಅದು ಗೊತ್ತಾಗಲ್ಲ. ಅದು ಭಿನ್ನಾನೇ, ನಾವು ಅದಕ್ಕೆ ಎಷ್ಟೇ ಪೂಜೆ ಮಾಡಿದ್ರು ತೊಂದರೆನೇ. ಅದನ್ನು ಮನೇಲಿಟ್ಟರೆ ಇನ್ನೂ ದರಿದ್ರ ಜಾಸ್ತಿ ಆಗುತ್ತೆ. ಅದರಿಂದ ಯಾವುದೇ ವಿಗ್ರಹಗಳನ್ನ ನಮ್ಮ ವೀಕ್ಷಕರು ಇಟ್ಟರೆ ಅದು ತುಂಬ ನೀಟಾಗಿರಬೇಕು, ಏನೇ ಭಿನ್ನ ಆಗಿರಬಾರ್ದು. ಅಕಸ್ಮಾತ್ ಏನೋ ಒಂದು ಬೆರಳು ಮಂಡಿ ಆಗಿದೆ ಕೆಳಗಡೆ ಬಿದ್ದು, ಇಲ್ಲ ನಾವು ಕ್ಲೀನ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ಏನೋ ಒಂದು ಕಿವಿ ಏನಾದರೂ ಡ್ಯಾಮೇಜ್ ಆಯಿತು, ಕಣ್ಣು ಕೈ ಏನೇ ದೇವ್ರ ವಿಗ್ರಹಗಳಿಗೆ ಡ್ಯಾಮೇಜ್ ಆಯಿತು ಅಂದರೆ ಅಂಥದ್ದನ್ನು ದಯವಿಟ್ಟು ಯಾರೂ ದೇವ್ರ ಮನೇಲಿ ಇಡಬೇಡಿ. ಎಲ್ಲ ಪ್ಯಾಕ್ ಮಾಡಿ ಎಲ್ಲಾದರೂ ಇಟ್ಬಿಡಿ, ಇಲ್ಲ ಶೆಲ್ಫ್ ಮಾಡಿಬಿಟ್ಟು ಒಂದು ಡಿಸೈನ್ಗೆ ಶೋಕೇಶಲ್ಲಿ ಎಲ್ಲಾದರೂ ಇಟ್ಕೊಂಡು ಒಳ್ಳೆಯದಲ್ಲ, ಪೂಜೆಗೆ ಅದು ತುಂಬ ಅರ್ಹ ಅಲ್ಲ. ಅಂಥವ್ರು ಯಾವುದಾದ್ರೂ ಈ ನಮ್ಮ ವೀಕ್ಷಕರ ಮನೆಗಳಲ್ಲಿ ದೇವ್ರ ವಿಗ್ರಹಗಳನ್ನ ತುಂಬ ಸೂಕ್ಷ್ಮವಾಗಿ ನೋಡಿ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರ ಮನೇಲಿ ಯಾವಾಗ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಅವಾಗ ಅದಕ್ಕೆ ಪ್ರತಿ ಬಾರಿ ಅಭಿಷೇಕ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಕೆಲವ್ರ ಮನೆಗಳಲ್ಲಿ ಏನು ಮಾಡಿರ್ತಾರೆ ಸರ್, ನಾನು ನೋಡಿದ್ದಂಗೆ ಸುಮಾರು ಒಂದು ದೇವ್ರ ಮನೇಲೆ ಒಂದು 50-60 ವಿಗ್ರಹಗಳು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ತೊಗೊಂಬಂದು ಉಮ್ಕೊಂಬಿಟ್ಟಿರ್ತಾರೆ. ಅಂಥವ್ರ ಮನೇಲಿ ಅಶಾಂತಿ, ಕಾಯಿಲೆ, ನೆಮ್ಮದಿ ಇಲ್ಲ, ಹಣಕಾಸಿನ ಅಭಿವೃದ್ಧಿ ಇಲ್ಲ. ನೋಡಿ ನೋಡಿ ಏನು ಪ್ರಪಂಚದಲ್ಲಿ ಇರೋ ದೇವರುಗಳನ್ನೆಲ್ಲ ತೊಗೊಂಬಂದು ಮನೇಲಿ ಇಟ್ಕೊಂಬಿಡ್ತಾರೆ. ತುಂಬ ಒಳ್ಳೇದಾಗಬೇಕಂದ್ರೆ ಸರ್, ಒಂದೇ ಒಂದು ಕ್ಲೂ ಏನಂತಂದರೆ, ನಮ್ಮ ವೀಕ್ಷಕರನ್ನ ಅವ್ರ ಮನೆ ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಯಾವುದೇ ಇಷ್ಟವಾದ ದೇವರು ಒಂದು ಅಥವಾ ಎರಡು ಫೋಟೋ ಇಡಬೇಕು, ಇಲ್ಲ ವಿಗ್ರಹ ಇರಬೇಕು, ಅವ್ರ ಮನೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ಮನೆ ದೇವ್ರನ್ನ ಆರಾಧನೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ತುಂಬ ಸಂತೋಷವಾಗಿರ್ತಾರೆ. ಮನೆಯೇ ದೇವಸ್ಥಾನ ಮಾಡ್ಕೋಬೇಕು, ಮನೇನ ತುಂಬ ಶುದ್ಧವಾಗಿ ಇಟ್ಕೊಂಡು ಅವ್ರ ದೇವ್ರ ಮನೇನ ಶುದ್ಧವಾಗಿ ಇಟ್ಕೊಂಡು ಅತಿ ಹೆಚ್ಚು ಮನೆ ದೇವ್ರನ್ನ ಆರಾಧನೆ ಮಾಡಬೇಕು. ಪ್ರತಿ ಹುಣ್ಣಿಮೆ ಮನೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಶುಭ, ಅವ್ರದ್ದು ಏನೇ ಕೆಲಸ ಕಾರ್ಯಗಳಿದ್ರೂ ನೆರವೇರಿಸ್ಕೊಡುತ್ತೆ ಸರ್. ಮನೆ ದೇವ್ರನ್ನೇ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಅವ್ರವ್ರ ಮನೆ ದೇವರು ಕುಲ ದೇವತೆಗಳನ್ನ ಆರಾಧನೆ ಮಾಡೋದು, ಅವರು ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡೋದು,
ಅವ್ರ ಕುಲ ದೇವ ಇದೀಗ ತುಂಬ ಜನಕ್ಕೆ ತುಂಬ ದೂರ ಇರುತ್ತೆ ಮನೆ ದೇವಸ್ಥಾನಗಳು, ಕೆಲವೊಂದು ಜಾಗದಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಇವರೇನಾದರೂ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ದೇಣಿಗೆ ಅಂತ ಹಣಕಾಸು ಏನೋ ಅಭಿವೃದ್ಧಿ ಕೊಟ್ಟು ಆ ದೇವಸ್ಥಾನದಲ್ಲಿ ಏನೋ ಪೇಂಟಿಂಗು ಏನೋ ಒಂದು ಸ್ವಲ್ಪ ಅವರು ಮನೆ ದೇವರು ಕುಲ ದೇವ್ರನ್ನ ಇಂಪ್ರೂವ್ಮೆಂಟ್ ಮಾಡಿಸಿದ್ರೆ ಇವರು ಬೆಳೀತಾ ಹೋಗ್ತಾರೆ. ಅತಿ ಹೆಚ್ಚು ಹುಣ್ಣಿಮೆ ದಿನವೂ ಹೋಗ್ಬೋದು, ಮತ್ತು ಅದು ಈಗ ಪದ್ಧತಿ ಇರುತ್ತೆ ಕೆಲವ್ರದ್ದೆಲ್ಲನು ಈ ಮಾಸಗಳಲ್ಲಿ ಬಂದಾಗ ಒಳ್ಳೊಳ್ಳೆ ಕಾರ್ತಿಕ ಮಾಸ ಅವಾಗ ಆ ಟೈಮಲ್ಲೆಲ್ಲ ಏನಾಗುತ್ತೆ ಅಂತಂದರೆ ತುಂಬ ಜನ ಹೋಗ್ಬಿಟ್ಟು ಪೂಜೆ ಪುನಸ್ಕಾರಗಳಿರುತ್ತೆ. ಬಿಟ್ವೀನ್ ಈ ಸೆಂಟ್ರಲ್ ಏನೇ ಅವ್ರದ್ದು ಪದ್ಧತಿಗಳಿದ್ರೂ ಮಾಡ್ಕೋಬೇಕು ಮನೆ ದೇವ್ರನ್ನ. ಹುಣ್ಣಿಮೆ ದಿನ ಹೋಗಿ ಅತಿ ಹೆಚ್ಚು ಆರಾಧನೆ ಮಾಡಿದ್ರೆ ಮನೆ ದೇವರುಗಳು ಅವ್ರವ್ರ ದೇವರುಗಳನ್ನ ಅವ್ರವ್ರ ಆರಾಧನೆ ಮಾಡಿ ಆದರೆ ಒಂದು ದೇವ್ರಿಗೆ ಒಂದು ಅಭಿಷೇಕ ಮಾಡಿ ಅರ್ಚನೆ ಪೂಜೆಗಳನ್ನ ಮಾಡಿ ನೈವೇದ್ಯ ಇಟ್ಟು ಹಾಲು ಮತ್ತು ತುಪ್ಪನ ಮಿಕ್ಸ್ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟರೆ ತುಂಬ ಶುಭ, ತುಂಬ ಒಳ್ಳೆಯದು, ಅವ್ರಿಗೆ ದೇವರು ತುಂಬ ಬೇಗ ಆಶೀರ್ವಾದ ಕೊಡುತ್ತೆ. ಈ ತುಂಬ ಸೇಟು ಮನೆಗಳಲ್ಲಿ ನೋಡಿ ಸರ್, ಅವ್ರ ಮನೇಲಿ ಏನೂ ಇಲ್ಲ ಅಂತ ಅಂದರು ಫ್ರಿಜ್ಜಲ್ಲಿ ಹಾಲು ಮತ್ತು ತುಪ್ಪ ಕಂಪಲ್ಸರಿ ಇರುತ್ತೆ. ಸೇಟು ಮನೆಗಳಲ್ಲಿ ಪ್ರತಿದಿನ ತುಪ್ಪದ ದೀಪನೇ ಹಚ್ಚೋದು, ಅದು ಬೆಳ್ಳಿ ದೀಪದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೇದು, ಅದೆಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ದೀಪ. ಅವರು ಈ ಸೇಟುಗಳೆಲ್ಲ ನೋಡಿ, ಅವರು ಎಲ್ಲೋ ಊರು ಬಿಟ್ಟು ಬಂದಿರ್ತಾರೆ, ನಮ್ಮ ಏರಿಯಾದೆಲ್ಲ ಇದ್ದು ಅಲ್ಲೇ ಸೈಟು ಬಿಲ್ಡಿಂಗ್ಗಳು ತೊಗೊಂಡು ತುಂಬ ಚೆನ್ನಾಗಿ ಬದುಕ್ತಾ ಇರ್ತಾರೆ. ನಾವಿಲ್ಲೇ 100 ವರ್ಷ ಬದುಕ್ತಾ ಇರ್ತಾರೆ ತುಂಬ ಜನ, ಅವ್ರು ಏಳಿಗೆನೆ ಆಗಿರಲ್ಲ. ಅದರಿಂದ ಸೇಟುಗಳನ್ನ ಫಾಲೋ ಮಾಡಬೇಕು ನಾವು ಪೂಜೆ ಪುನಸ್ಕಾರಗಳು ಮಾಡೋದ್ರಲ್ಲಿ. ಸೇಟುಗಳನ್ನ ಫಾಲೋ ಮಾಡಿದ್ರೆ ತುಂಬ ನಾವು ಅವ್ರ ಥರನೇ ಪೂಜೆ ಮಾಡಬೇಕು. ಅತಿ ಹೆಚ್ಚು ಅವರು ತುಪ್ಪ ಮತ್ತು ಹಾಲನ್ನೇ ಮಿಕ್ಸ್ ಮಾಡೋದು ಸರ್, ಇನ್ನು ಮೊಸರು ಕೂಡ ಮಿಕ್ಸ್ ಮಾಡಲ್ಲ. ಅವ್ರ ಮನೇಲಿ ಪ್ರತಿದಿನ ಏನೂ ಇಲ್ಲ ಅಂದರೂ ಹಾಲು ತುಪ್ಪ ಅಂತೂ ಕಂಪಲ್ಸರಿ ಇರುತ್ತೆ. ದೇವ್ರಿಗೆ ಯಾವಾಗಲೂ ಅವರು ಹಾಲು ತುಪ್ಪನೇ ಇಡೋದು, ನೈವೇದ್ಯಕ್ಕೆ ಹಾಲು ತುಪ್ಪ ಮಿಕ್ಸ್ ಮಾಡಿ ಇಟ್ಟರೆ ಅದು ತುಂಬ ಶ್ರೇಷ್ಠ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪಚ್ಚಕರ್ಪೂರ ಒಂದು ತುಳಸಿ ದಳ ಇಟ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು, ತುಂಬ ಶುಭವಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇನ್ನೂ ತುಂಬ ಪರಿಹಾರಗಳಿದ್ದಾವೆ, ಸಮಯದ ಅಭಾವ. ಅದರಿಂದ ವೀಕ್ಷಕರಿಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವೀಕ್ಷಕರು ಯಾಕಂದರೆ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ, ದೇವ್ರ ಮನೆಗಳು ಎಲ್ಲರ ಮನೆಗಳಲ್ಲೂ ಇರುತ್ತೆ. ಕೆಲವೊಂದು ಐಟಮ್ಸ್ಗಳು ಅವುಗಳಲ್ಲಿ ಇರಬಾರ್ದು ಅನ್ನೋ ವಿಚಾರ, ಯಾಕಂದರೆ ಎಲ್ಲ ದೇವ್ರಗಳನ್ನು ತುಂಬಿಕೊಳ್ಳೋಂಗಿಲ್ಲ, ಮನೆ ದೇವರೇ ಮುಖ್ಯವಾಗಿರಬೇಕು. ಅದಾದಮೇಲೆ ಪೂಜೆ ವಿಧಾನಗಳಲ್ಲೂ ಕೆಲವೊಂದಷ್ಟು ತಿಳಿಸ್ಕೊಟ್ಟವ್ರೆ, ಯಾವ ರೀತಿ ಇರಬೇಕು, ಯಾವ ರೀತಿ ದೀಪ ಹಚ್ಚಬೇಕು, ಈ ವಿಚಾರಗಳು ಪ್ರತಿಯೊಬ್ಬರು ಪೂಜೆ ಮಾಡೇ ಮಾಡ್ತೀರಾ, ಬಟ್ ಅವುಗಳನ್ನ ಒಂದು ವಿಧಾನಗಳ ಮುಖಾಂತರ ನೀವು ಬೆಳವಣಿಗೆ ಆಗಬೇಕು, ನೀವು ಮಾಡೋ ಪೂಜೆ ನಿಮಗೆ ಫಲ ಸಿಗಬೇಕು. ಸುಮ್ಮನೆ ನಾನು ಪೂಜೆ ಮಾಡಿದೆ ಅಂತ ಪೂಜೆ ಮಾಡಿ ಅದು ಯಾರಿಗೂ ಫಲ ಸಿಕ್ಕಿಲ್ಲ ಅಂದಾಗ ನೀವು ಮಾಡಿದ ಕೆಲಸ ಅದು ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ನೀವು ಮಾಡಿದ್ದು ಪೂಜೆ ಫಲ ನೀವು ಪಡಿಬೇಕು. ಹಾಗಾಗಿ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ಇದೇ ಥರದ್ದು ಮತ್ತಷ್ಟು ವಿಚಾರಗಳನ್ನ ಮುಂದೆ ನೆಕ್ಸ್ಟ್ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ನಾನು ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಎಲ್ಲ ಸಂಬಂಧಿಕರುಗಳಿಗೂ ಇದು ಹೋಗಲಿ. ಸೊ ಅವರು ಕೂಡ ಒಂದು ಪೂಜೆ ವಿಧಾನಗಳನ್ನ ತಿಳ್ಕೊಳ್ಳಿ ಅಂತ ನಾವು ಭಾವಿಸ್ತೀವಿ. ಸೊ ನೆಕ್ಸ್ಟ್ ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.